ಶಕ್ತನಾದರೆ ನೆಂಟರೆಲ್ಲ ಇತರು ಅಶಕ್ತನಾದರೆ ಆಪ್ತ ಬಂಧುಗಳೇ ವೈರಿಗಳು ನನಗೆ ಯಾರು ಅಂದಿದ್ರು ಓದ್ ಮನೇಲಿ ಓದ್ಬಿಟ್ಟು ಮನೇಲಿದ್ದಾಳೆ ಅಂತ ಮನೇಲಿ ತುಂಬ ಟಾರ್ಚರು ಗಂಡ ಅರ್ಥ ಮಾಡ್ಕೊಳ್ಳಲ್ಲ ಅತ್ತೆ ಮಾವನಿಂದ ಟಾರ್ಚರ್ ನಾದಿನಿಂದ ಟಾರ್ಚರ್ ನೀವು ಟ್ರೀಟ್ಮೆಂಟ್ ತಗೋತಿದೀರಾ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀರಾ ಕಂಟಿನ್ಯೂ ಮಾಡ್ತಿದ್ದೀರಾ ಮನ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಒಂದ್ ನಾಲ್ಕು ಧೈರ್ಯದ ಮಾತುಗಳನ್ನ ಹೇಳ್ದೆ ಸಾಕು ಅಲ್ವೇ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ವ್ಲಾಗನ್ನು ಶೇರ್ ಮಾಡ್ತಾ ಇಲ್ಲ ಲಾಸ್ಟ್ ವ್ಲಾಗ್ ಯಾವ ವಿಷಯದ ಸಲುವಾಗಿ ಹಾಕಿದ್ದೆ ಹೌದು ಒಂದಷ್ಟು ಕಮೆಂಟ್ಸ್ಗಳು ಬರ್ತಿದ್ದರಿಂದ ರೆಗ್ಯುಲರಾಗಿ ರಿಪೀಟ್ ಆಗ್ತಾಯಿತ್ತು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಿದ್ರಿ ಅಕ್ಕ ಈ ಥರ ನಮಗೆ ಡಿಪ್ರೆಷನ್ ಆಗಿದೆ ನಮಗೆ ಖಿನ್ನತೆಗೊಳಗಾಗಿದ್ದೀವಿ ಬಾಣಂತಿ ಸನ್ನಿಯಾಗಿದೆ ನಮಗೆ ಒಂದು ರೀತಿ ಡೆಟ್ ಸೂಸೈಡ್ ಮಾಡ್ಕೋಬೇಕು ಅಂತನಿಸುತ್ತೆ ಅಂತೆಲ್ಲ ಹೇಳ್ತಿದ್ವಿ ಸೊ ನಿಮಗೋಸ್ಕರ ನಾನೇನು ಮಾಡಿದೆ ನನ್ನ ಲೈಫ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮಗೋಸ್ಕರ ಶೇರ್ ಮಾಡಿದೆ ನಾನು ಸೊ ಯಾಕೆ ಶೇರ್ ಮಾಡಿದೆ ಅಷ್ಟು ಸುಲಭ ಅಲ್ಲ ನಮ್ಮ ಲೈಫಲ್ಲಿ ನಾವು ಏನಾಗಿರುತ್ತೆ ಅದನ್ನು ಸೋಷಿಯಲ್ ಮೀಡಿಯಾಗೆ ಬಂದು ಶೇರ್ ಮಾಡೋದು ಅಷ್ಟು ಸುಲಭ ಅಲ್ಲ ಆದರೂ ಕೂಡ ಶೇರ್ ಮಾಡಿದೆ ಕೆಲವರು ಹೇಳಿದ್ರು ನೀವು ಈ ಥರ ಕಂಟೆಂಟ್ಗಿಂತ ಮಾಹಿತಿ ಚೆನ್ನಾಗಿ ಕೊಡ್ತೀರಾ ನೀವು ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಚೆನ್ನಾಗಿರುತ್ತೆ ಆ ಥರ ವೀಡಿಯೋ ಮಾಡೋದ್ರಿಂದ ನಿಮ್ಗೆ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬೇರೆ ರೀತಿ ಕಂಟೆಂಟ್ಗಳನ್ನೆಲ್ಲ ಟ್ರೈ ಮಾಡಿ ಅಂತೆಲ್ಲ ಹೇಳ್ತಿದ್ರು ಬಟ್ ನನಗೆ ಅಂದರೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನೆಲ್ಲ ಶೇರ್ ಮಾಡೋದು ಕೆಲವರಿಂದ ಸಜೆಷನ್ ಬಂತು ಹೇ ನೀವೇ ಯೋಚನೆ ಮಾಡಿ ಇದರಿಂದ ವ್ಯೂಸ್ ಬರುತ್ತಾ ನಾನು ವೀಡಿಯೋ ಮಾಡೋದು ನಾಟ್ ಫಾರ್ ವ್ಯೂಸ್ ಓನ್ಲಿ ವ್ಯೂಸಿಂದ ವ್ಯೂಸ್ಕೋಸ್ಕರೇ ನಾನು ಯೂಟ್ಯೂಬನ್ನ ಮಾಡ್ತಿಲ್ಲ ಮಾಡೋದು ಇಲ್ಲ ನಾನು ವೀಡಿಯೋ ಮಾಡೋದು ಅದರಲ್ಲೊಂದು ಕಾನ್ಸೆಪ್ಟ್ ಇರಬೇಕು ಒಂದು ಕಂಟೆಂಟ್ ಇರಬೇಕು ನೋಡಿ ಎಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದರೆ ಒಂದು ವ್ಲಾಗ್ ಮಾಡಬೇಕು ಒಂದು ವೀಡಿಯೋ ಮಾಡಬೇಕು ಅಂದರೆ ತುಂಬ ಈಸಿ ಅಂತ ಖಂಡಿತವಾಗ್ಲೂ ಅಲ್ವೇ ಅಲ್ಲ ಬಟ್ ಏನಂದರೆ ನಾನು ವೀಡಿಯೋ ಮಾಡೋದು ಏನೋ ಒಂದು ಇರುತ್ತೆ ನನ್ನ ವೀಡಿಯೋದಲ್ಲಿ ಏನೋ ಒಂದು ಮಾಹಿತಿ ನೀಡಬೇಕು ಇವಾಗ ಏನೋ ಒಂದು ವ್ಲಾಗ್ ಮಾಡ್ತೀನಿ ಅಂದ್ಕೊಳ್ರಿ ಅದರಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಇರಬೇಕು ಇವಾಗ ಯೂಶ್ವಲಿ ನನ್ನ ಗಂಡ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಏನು ಕೊಟ್ಟರು ಎಲ್ಲಿ ನಾವು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನನಗೆ ಆ ಥರ ಪ್ರೆಸೆಂಟ್ ಮಾಡೋದಕ್ಕಿಂತ ನನಗೆ ವ್ಲಾಗಲ್ಲಿ ಒಬ್ಬ ಗಂಡ ಆದವನು ಒಂದು ಎಂಟ ಹೆಂಡತಿಗೆ ಪ್ರೀತಿಯಿಂದ ಏನಾದರೂ ಕೊಡಲಿ ಅದು ಹತ್ತು ರೂಪಾಯಿದಾದರೂ ಆಗಲಿ ಅಥವಾ ಏನು ಕೊಡೋಕ್ಕಾಗದೇ ಇರಲಿ ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಂಡ್ರೆ ಅದು ತೃಪ್ತಿ ಯಾಕಂದರೆ ನಾನೇನೋ ಹೈಫೈ ನಮ್ಮನ್ನು ಹಂಗೆ ನೋಡ್ಕೋತಾರೆ ಹಿಂಗೆ ನೋಡ್ಕೋತಾರೆ ಆ ಥರ ಎಲ್ಲ ಪ್ರೆಸೆಂಟ್ ಮಾಡ್ಕೊಳ್ಳೋದಕ್ಕಿಂತ ಸಾಧಾರಣ ಮಧ್ಯಮ ವರ್ಗದ ಹೆಣ್ಮಕ್ಳು ನೋಡ್ತಿರ್ತಾರೆ ವಿಡಿಯೋಗಳನ್ನು ಸೊ ಅವ್ರಿಗೂ ಕೂಡ ಮನಸ್ಸಿಗೆ ನೋಡಿ ಹಿಂಗೆಲ್ಲ ಇದ್ದಾರೆ ನಮ್ಮನೇಲಿ ಹಿಂಗಿಲ್ಲ ಕಷ್ಟದಲ್ಲಿರೋ ಹೆಣ್ಮಕ್ಳಿಗೆ ಇನ್ನೂ ಸ್ವಲ್ಪ ಮನಸ್ಸಿಗೆ ಅದು ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ತಟ್ಟತ್ತದು ಸೊ ನನಗೆ ಆ ಥರ ವೀಡಿಯೋಗಳು ಇಷ್ಟ ಆಗೋಲ್ಲ ನಾನು ಆ ಥರ ವೀಡಿಯೋಗಳು ಮಾಡೋದು ಇಲ್ಲ ನನಗೇನಿದ್ರು ಮಾಹಿತಿ ಇರಬೇಕು ಇಲ್ಲ ಮನಸ್ಸಿಗೆ ಮ ಮನಸಿಗೆ ಟಚ್ ಆಗಬೇಕು ಅದೊಂದು ವ್ಲಾಗ್ ಅನ್ನೋದು ಅದಕ್ಕೋಸ್ಕರ ನಾನು ಆ ಥರ ವೀಡಿಯೋಗಳನ್ನ ಮಾಡೋದು ಮತ್ತು ನಾನು ಆ ವೀಡಿಯೋ ಹಾಕಿದ ಮೇಲೆ ಒಂದು ನಾಲ್ಕು ವರ್ಷಗಳ ಕಾಲ ಏನು ನಾನು ಫೇಸ್ ಮಾಡಿದೆ ಅದನ್ನೆಲ್ಲ ಶೇರ್ ಮಾಡಿದೆ ನಿಮ್ಮ ಹತ್ರ ಅದನ್ನು ನೋಡಿದವ್ರು ಕೆಲವರು ಕಮೆಂಟ್ ಕೂಡ ಮಾಡಿದೆ ಅಕ್ಕ ನಮ್ಗೊಂದು ಧೈರ್ಯ ಬಂತು ನಾನು ನಿಮ್ಗೆ ಕೊಡ್ತೀನಿ ನಾನು ಯಾವತ್ತೂ ಕೂಡ ಇನ್ನು ಮುಂದೆ ಆ ರೀತಿಯ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ ಅಂತ ಹೇಳಿದ್ರಿ ಸಾ ಸಾಕು ಏನು ಮಾಡಿದೆ ಅಲ್ಲಿ ಅವ್ರಿಗೇನು ಹೋಗಿ ನಾನು ಕೌನ್ಸಲಿಂಗ್ ಮಾಡಿದ್ನ ಏನಾರು ಚಿನ್ನ ಬೆಳ್ಳಿ ಕೊಟ್ಟು ಬಂದ್ನ ಅಥವಾ ಪ್ರಾಬ್ಲಮ್ನ ಸಾಲ್ವ್ ಸಾಲ್ವ್ ಮಾಡಿದ್ನ ನಾನು ಇಲ್ಲ ಒಂದು ನಾಲ್ಕು ಧೈರ್ಯದ ಮಾತುಗಳನ್ನ ಹೇಳಿದೆ ಸಾಕು ಅಲ್ಲ ಅವಾಗಿನ ಕಾಲದಲ್ಲಿ ಆದರೆ ಸಂಜೆ ಆಯಿತು ಅಂದರೆ ಇವಾಗ ಹಸೆಕಾಯಿ ಕಾಲ ಬಂತು ಅವರೆಕಾಯಿ ಬಿಡಿಸೋದು ಏನೋ ಒಂದು ಮಾಡೋದು ಒಂದು ಸೀಸನ್ ಅಂತ ಬಂದಾಗ ಎಲ್ಲರೂ ಏನು ಮಾಡೋರು ಒಂದು ಜಗಳ ಕಟ್ಟೆ ಅಂತ ಇರೋದು ಹಳ್ಳಿಗಳ ಕಡೆ ಎಲ್ಲ ಇವಾಗಲೂ ನಡೀತಿರುತ್ತದು ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸಿ ಎಲ್ಲ ಜೊತೆಲಿ ಕುತ್ಕೊಳ್ಳೋರು ಕಷ್ಟ ಸುಖ ಮಾತಾಡೋರು ಆ ಟೈಮಲ್ಲಿ ಏನಂದ್ರೆ ಅವ್ರು ಕಷ್ಟ ಹೇಳ್ಕೊಟ್ರೆ ಅಯ್ಯೋ ಇದೆಲ್ಲ ಎರಡು ದಿನ ಬಿಟ್ಟು ನಮ್ಮಮ್ಮ ಇವಾಗಲೂ ಒಬ್ಬಜ್ಜಿ ನೆನೆಸ್ಕೊತಾರೆ ಏನಂತ ಹೇಳ್ತಾರೆ ಅಂದರೆ ನೋಡು ನನಗೆ ಆ ಅಜ್ಜಿ ಹೇಳ್ತಿದ್ರು ನಿನಗೆ ಕಷ್ಟ ಅಂತ ಏನಾದ್ರು ಅಂದರೆ ನಿನಗೆ ಎಂಥ ಕಷ್ಟ ಅನ್ನಾದರೂ ಇಲ್ಲಮ್ಮ ಏನಾದರೂ ಇರಲಿ ನಿನ್ನ ಹತ್ರ ಎರಡು ಗಂಧದ ಕಡ್ಡಿ ಹಚ್ಚೋಕ್ಕೂ ದುಡ್ಡಿಲ್ವಾ ಬೇಡ ಸ್ನಾನ ಮಾಡ್ಕೊಂಡು ದೇವ್ರಿಗೆ ಭಕ್ತಿಯಿಂದ ನೀನು ಎದ್ದಾಗ ದೇವರಿಗೆ ಸ್ನಾನ ಮಾಡಿ ಮನೇಲಿ ಕೈ ಮುಗಿ ನೀನು ದೇವರಿಗೆ ಭಕ್ತಿಯಿಂದ ಕೈ ಮುಗಿ ದೇವ್ರು ನಿಂಗೆ ಒಂದು ದಿನ ಒಳ್ಳೇದು ಮಾಡ್ತಾನೆ ಮೀನ್ಸ್ ಪಯ ಪ್ರಯರಿಸ್ತಾ ಪವರ್ ಅಂತ ಹೇಳ್ತಾರೆ ನಮ್ಮ ಪ್ರಾರ್ಥನೆ ನಾವು ಹಿಂದೂ ಆಗಿರಲಿ ಕ್ರಿಶ್ಚಿಯನ್ಸ್ ಆಗಿರಲಿ ಮುಸ್ತಿ ಮುಸ್ಲಿಮ್ಸ್ ಆಗಿರಲಿ ಅವರವರ ಒಂದು ಪ್ರಾರ್ಥನೆ ಅನ್ನೋದೇನಿರುತ್ತೆ ಅದಕ್ಕೆ ಮಹತ್ವವಾದ ಒಂದು ಅರ್ಥ ಇರುತ್ತೆ ಸೊ ನಾನು ಅದಕ್ಕೆ ಇವ್ನ ವ್ಲಾಗಲ್ಲಿ ನೋಡಿದ್ರು ನೋಡಿ ನಾನು ಮಕ್ಕಳನ್ನ ಕರ್ಕೊಂಡು ವ್ಲಾಗಲ್ಲೂ ಶೇರ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಏನಕ್ಕೆ ಹೋಗ್ತೀವಿ ನಮಗೆ ದೇವ್ರೆ ನಮ್ಗೆ ಆಸ್ತಿ ಐಶ್ವರ್ಯ ಕೊಟ್ಬಿಡು ಅಂತೆಲ್ಲ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತೆ ಕೆಲವರು ಆ ವ್ಲಾಗ್ ಕೆಳಗಡೆ ವಿಡಿಯೋ ಶೇರ್ ಮಾಡಿದ್ನಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಹೇಳಿದ್ರಿ ಅಕ್ಕ ನಮಗೆ ಮನೇಲಿ ತುಂಬ ಟಾರ್ಚರು ಮನೇಲಿ ತುಂಬ ಟಾರ್ಚರು ಗಂಡ ಅರ್ಥ ಮಾಡ್ಕೊಳ್ಳಲ್ಲ ಅತ್ತೆ ಮಾವನಿಂದ ಟಾರ್ಚರ್ ನಾದಿನಿಂದ ಟಾರ್ಚರ್ ಒಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಲ್ಲ ನಾನು ಒಬ್ಳೆ ಎಷ್ಟು ಅಂತ ಫೇಸ್ ಮಾಡಲಿ ಅಂತ ಕಮೆಂಟ್ ಮಾಡಿದ್ವಿ ನೋಡಿ ನನಗೆ ಒಂದು ಹೇಳ್ತೀನಿ ನನಗೆ ನಿಮ್ಮ ಪರ್ಸ್ನಲ್ ವಿಷಯಗಳನ್ನ ಇಟ್ಕೊಂಡು ನಾನು ಬೆಳೀಬೇಕು ಅನ್ನೋದು ನನಗೆ ಇಲ್ಲ ಬಟ್ ಆದರೂ ಕೂಡ ನೀವು ನಮ್ಮ ಕಮೆಂಟ್ ಮಾಡ್ತೀರ ಪಪ್ಪ ನಾನು ನಿಮಗೆ ನೀವು ನನ್ನ ಪರ್ಸ್ನಲ್ಲಾಗೂ ಹೇಳಲ್ಲ ಪಪ್ಪ ಕಮೆಂಟ್ ಸೆಕ್ಷನಲ್ಲಿ ಮಾಡಿರ್ತೀರ ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡಲೇಬೇಕಲ್ವ ನಾನು ಒಂದು ಹೇಳ್ತೀನಿ ಶಕ್ತನಾದರೆ ನೆಂಟರೆಲ್ಲ ಈ ಅಶಕ್ತನಾದರೆ ಆಪ್ತ ಬಂಧುಗಳೇ ವೈರಿಗಳು ಈ ಮಾತನ್ನ ಎಷ್ಟು ಸತಿ ಹೇಳಿದ್ದೀನಿ ನಾನು ಒಬ್ಳು ಹೆಂಡತಿಯಾಗಿ ನಿಮ್ಮ ಕರ್ತವ್ಯ ದ್ಯ ಏನಿರುತ್ತೆ ನಿಮ್ಮಲ್ಲಿ ಏನು ಲೋಪ ಇರುತ್ತೆ ಸೊ ಎಲ್ಲದನ್ನು ನೀವು ಅನಾಲಿಸಿಸ್ ಮಾಡಬೇಕು ನನಗೇನೋ ಅಂತಿದ್ದಾರೆ ನನಗೇನೋ ಬೈತಿದ್ದಾರೆ ನನಗೆ ಟಾರ್ಚರ್ ಆಗ್ತಿದೆ ಅಂತೇಳಿ ನೀವು ಕುಗ್ಬಿಟ್ರೆ ಬಗ್ದವ್ರಿಗೊಂದು ಗುದ್ದು ಇವಾಗಿನ ಕಾಲದಲ್ಲಿ ಸೊ ಹಂಗೆ ಇರೋದು ಕುಗ್ಬೇಡಿ ನೀವು ಧೈರ್ಯವಾಗಿರಿ ಪಟಾಪಟ್ ನಿಮ್ಮ ಕಡೆಯಿಂದ ಮಿಸ್ಟೇಕ್ ಆಗದೆ ಇರೋಂಗೆ ನೋಡ್ಕೊಳ್ಳಿ ಚುರುಕಾಗಿರಿ ನೀವು ಭಗವಂತನ ನಂಬಿ ಯಾವತ್ತಿದ್ರೂ ಕಾಪಾಡ್ತಾ ನನ್ನ ಮಕ್ಕಳು ಬೊಂಬೆ ಕಿತ್ತಾಕ್ಬಿಟ್ಟಿದ್ದಾರೆ ಇರಲಿ ಇಲ್ಲಿ ಭಗವಂತ ನಂಬಿ ಯಾವತ್ತಿದ್ರು ಕಾಪಾಡ್ತಾನೆ ದೇವರು ಅಂದರೆ ದೇವರೇನೋ ಬಂದು ಮಾಡಿ ನೀವು ನೀವು ಧೈರ್ಯ ತಗೋಬೇಕು ಟಾರ್ಚರ್ ಕೊಡ್ತಾರಾ ಹಿಂಸೆ ಕೊಡ್ತಾರ ಫೇಸ್ ಮಾಡಿ ನೀವು ನೀವು ಧೈರ್ಯವಾಗಿರಿ ಯಾಕೆ ನಾನು ಏನು ತಪ್ಪು ಮಾಡಿದೆ ನಾನು ನೆಕ್ಸ್ಟ್ ಟೈಮಿಂದ ಅದನ್ನು ಮಾಡಬಾರ್ದು ನಾನು ತಿತ್ಕೋಬೇಕು ಒಬ್ಳು ವೈಫಾಗಿ ನೀವು ಎಷ್ಟು ಪರ್ಫೆಕ್ಟ್ ಆಗಿರ್ಬೋದು ಎಂಥವ್ರಿಗೂ ಅವ್ರು ಹೇಳ್ತೀರಂದ್ರೆ ಆಸೆ ಇರುತ್ತೆ ಇಲ್ಲ ಅಂತೆಲ್ಲ ಇದ್ದೇ ಇರುತ್ತೆ ಸೊ ಅದನ್ನು ಅದೆಲ್ಲ ಕೆಲವೊಂದು ಕೇಳಿ ಬೇಕಿದ್ರೆ ನಾನು ಹೇಳ್ತೀನಿ ನಮ್ಮ ಹಿರಿಯರು ಏನೇ ಅದರಲ್ಲಿ ಒಂದಷ್ಟು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಅರ್ಥ ಮಾಡ್ಕೋಬೇಕಷ್ಟೇ ನೀವು ನಾನು ಹೇಳೋದಷ್ಟೇ ನೀವು ಅದೇ ಇರಬೇಡಿ ನನಗೆ ಹಿಂಗೆ ಮಾಡ್ತಾರೆ ನಿಮ್ಮ ಕೆಲಸ ಏನಿದೆ ನೀವು ಮುಗಿಸಿ ನಿಮ್ಮ ಕಡೆನೂ ನೀವು ಗಮನ ಕೊಡಿ ನಿಮ್ಮ ಕಡೆನೂ ನೀವು ಫೋಕಸ್ ಮಾಡಿ ನಿಮ್ಮನ್ನು ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ ನಿಮ್ಮನ್ನು ನೀವು ಪ್ರೀತಿಸಿ ಚೆನ್ನಾಗಿ ಯಾಕೆ ಹಿಂಗೆ ಮಾಡ್ತಾರೆ ಏನು ಸ್ಟ್ರಾಂಗ್ ಆಗಿರಿ ಧೈರ್ಯವಾಗಿರಿ ಎಲ್ಲದನ್ನೂ ಎದುರಿಸ್ಬೇಕು ಜೀವನದಲ್ಲಿ ಅದೊಂದು ಹೇಳ್ತೀನಿ ನಾನು ನಿಮಗೆ ಸೊ ಪರ್ಸನಲ್ ಲೈಫ್ ಅಂತ ಬಂದಾಗ ಸಾವಿರ ಇರುತ್ತೆ ಇವಾಗ ಆನ್ ಕ್ಯಾಮ್ರ ಬಂದು ನಾವು ಮಾತಾಡ್ತೀವಿ ಅಂತ ಅಂದಿದ ತಕ್ಷಣ ನಮಗೆ ಆಫ್ ಕ್ಯಾಮ್ರಾ ನಮಗೇನು ಇಲ್ಲ ಅಂತ ಏನಲ್ಲ ಸಾವಿರ ಫೇಸ್ ಮಾಡ್ತಿರ್ತೀವಿ ನಾನು ಕೂಡ ಫೇಸ್ ಮಾಡ್ತಿರ್ತೀನಿ ಆಮೇಲೆ ಕೆಲ್ವರು ಕೇಳಿದ್ದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದ್ರಿ ಅಕ್ಕ ನೀವು ಈಗ ನಿಮಗೆ ಡಿಪ್ರೆಷನ್ ಇತ್ತು ಹುಷಾರಿರಲಿಲ್ಲ ಅಂತ ಹೇಳಿದ್ರಿ ನೀವು ಟ್ರೀಟ್ಮೆಂಟ್ ತೊಗೋತಿದ್ದೀರಾ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀರಾ ಕಂಟಿನ್ಯೂ ಮಾಡ್ತಿದ್ದೀರಾ ಅಂತ ಕೇಳಿದ್ರಿ ನಾನು ಹೇಳೋದು ನೋಡಿ ನಾನು ಹೇಳೋದೊಂದೇ ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ಧೈರ್ಯವಾಗಿರ್ಬೇಕು ನನಗೆ ಕೇಳಿದ್ರಲ್ಲ ನೀವು ಅಕ್ಕ ನೀವು ಟ್ಯಾಬ್ಲೆಟ್ಸನ್ನು ತೊಗೋತಿದ್ದೀರಾ ಇಲ್ವಾ ಡಿಸ್ಕಂಟಿನ್ಯೂ ಮಾಡಿದ್ರಾ ಅಂತ ಕೇಳಿದ್ರಿ ಒಂದು ನಾನು ಟ್ಯಾಬ್ಲೆಟ್ಸನ್ನ ಬಿಟ್ಟು ಯೋಹಿತ ಹುಟ್ಟಕ್ಕೆ ಮುಂಚೆನೇ ಬಿಟ್ಟಿದ್ ಕನಸಿವಾಗ ಒಂದು ತಿಂಗಳು ಮುಂಚೆ ಸೊ ಅಲ್ಲಿಗೆ ಅಬಾಬಾ ಅಂದರೆ ಒಂದು ತ್ರೀ ಇಯರ್ಸ್ ಮೇಲೆ ಇನ್ನೇನು ಫೋರ್ ಇಯರ್ಸ್ ಆಗ್ತಾ ಬರುತ್ತೆ ಸೊ ಅಷ್ಟು ದಿನಗಳಾಯಿತು ನಾನು ಟ್ಯಾಬ್ಲೆಟ್ಸನ್ನ ಸ್ಟಾಪ್ ಮಾಡಿ ಹೀಗೆ ಅಂದರೆ ದೇವಸ್ಥಾನಕ್ಕೆ ಹೋದಾಗ ನಾನು ಅಲ್ಲಿ ಒಂದು ಅನ್ನೋದು ತುಂಬಿಕೊಂಡೆ ನಾನು ನಿನ್ನನ್ನು ನಂಬಿ ನಾನು ಬಿಡ್ತಿದ್ದೀನಿ ನಾನು ಧೈರ್ಯವಾಗಿರ್ತೀನಿ ಪಾಸಿಟಿವ್ ಆಗಿರ್ತೀನಿ ಅಂಥೇಳಿ ಭಗವಂತನ ಹತ್ರ ನಾನು ಕೇಳಿ ನಾನೊಂದು ಧೈರ್ಯ ಮಾಡಿಕೊಂಡು ನಾನು ಬಿಟ್ಟಿದ್ದು ಅಂದರೆ ಟ್ಯಾಬ್ಲೆಟ್ ಏಕ್ದಮ್ ಬಿಡೋದು ಅದಷ್ಟು ಈಸಿ ಅಲ್ಲ ನಂಗೆ ಮನೇಲಿ ಹೇಳಿದ್ರು ಆ ಟೈಮಲ್ಲಿ ನನ್ನ ಹಸ್ಬೆಂಡು ಹೇಳಿದ್ರು ಅಮ್ಮನೂ ಹೇಳಿದ್ರು ಏಕ್ದಮ್ ನೀನು ಟ್ಯಾಬ್ಲೆಟ್ಸ್ ಹೋಗ್ಬೇಡ ಅಂತೇಳಿ ಬಟ್ ನನಗಿದ್ದಿದ್ದೊಂದು ನನ್ನ ಮೇಲೆ ನನಗೆ ನಂಬಿಕೆ ಇತ್ತು ಆಮೇಲೆ ನಾನು ಆದಷ್ಟು ಏನು ಮಾಡ್ತೀನಿ ಅಂದರೆ ಪಾಸಿಟಿವ್ ಆಗಿರೋ ಟ್ರ ಥಿಂಕ್ ಮಾಡ್ತೀನಿ ನೀವು ಕೇಳ್ತಿರ್ತೀರ ನಾನು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಬೇಕಿದ್ರೆ ಕೇಳಿ ಯಾಕೆ ಅಕ್ಕ ಪಾಸಿಟಿವ್ ಆಗಿರೋದು ಸದಾ ನಮ್ಮ ಟೈಮ್ನ ಹೆಂಗೆ ಸ್ಪೆಂಡ್ ಮಾಡಬೇಕು ನಮ್ಗೆ ಡಿಪ್ರೆಷನ್ ಆಗ್ತಿದೆ ಅಂದರೆ ನಮ್ಮ ಮೈಂಡ್ ಸೆಟ್ಟನ್ನು ಹೆಂಗೆ ಚೇಂಜ್ ಮಾಡ್ಕೊಳ್ಳೋದು ನಾವು ನಮ್ಮ ಮೈಂಡ್ನ ಹೆಂಗೆ ಡೈವರ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಬೇಸರ ಆದಾಗ ನಾವು ಯಾವ ಥರ ನಮ್ಮ ಸಮಯ ಕಳಿಬೇಕು ನಮ್ಮ ಸುತ್ತಮುತ್ತಲಿನ ನಮಗೆ ಹಿಂಗೆ ಪಾಸಿಟಿವ್ ಪೀಪಲ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತು ಯಾಕಂದರೆ ನೀವು ನೆಗೆಟಿವ್ ಆಗಿರ ನಿಮಗೆ ಆಲ್ರೆಡಿ ನೆಗೆಟಿವ್ ಮೈಂಡ್ಸೆಟ್ ಇದ್ದರೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋರ ಜೊತೆ ನೀವೇನಾದ್ರು ಕಮ್ಯುನಿಕೇಟ್ ಮಾಡಿದ್ರೆ ನೀವು ಇನ್ನೂ ಕುಗ್ಗೋಗ್ತೀರಾ ಲೈಫಲ್ಲಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ವಿತ್ ಎಕ್ಸ್ಪೀರಿಯೆನ್ಸ್ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ಇದನ್ನೆಲ್ಲ ನೋಡಿ ತುಂಬ ಸೂಕ್ಷ್ಮವಾದ ವಿಚಾರಗಳ ಬಗ್ಗೆ ನಾನು ವಿಡಿಯೋ ಮಾಡೋದು ಬೇಕಿದ್ರೆ ಕಮೆಂಟ್ ಮಾಡಿ ಹೆಂಗಕ್ಕ ಪಾಸಿಟಿವ್ ಆಗಿರೋದು ಇನ್ನೂ ಒಂದಷ್ಟು ಟಿಪ್ಸ್ ನೀಡಿ ಇದ್ರ ಬಗ್ಗೆ ಅಂತ ಕೇಳೋರಿದ್ರೆ ಖಂಡಿತವಾಗ್ಲೂ ಯಾಕಂದ್ರೆ ಅನುಭವ ದೊಡ್ಡದು ನಾನು ಅಲ್ಲ ಕಣ್ರಿ ನಾನು ಹೇಳ್ತೀನಿ ನಾನು ಅಲ್ಲ ಆದರೆ ಅನುಭವ ನಾನು ಫೇಸ್ ಮಾಡಿರೋದಿದೆಯಲ್ಲ ನಾನು ಇದರಿಂದ ಕಲ್ತಿರೋದಿದೆಯಲ್ಲ ಓವರ್ಕಮ್ ಆಗಿರೋದಿದೆಯಲ್ಲ ಇದೆಲ್ಲ ನಿಜವಾಗ್ಲೂ ಈಸಿ ಅಲ್ಲವೇ ಅಲ್ಲ ಮತ್ತು ಕೆಲವು ಕಮೆಂಟ್ಸಿಗೆ ರಿಪ್ಲೈ ಮಾಡಿದ್ದೆ ಇನ್ನೂ ಕೆಲವು ಜಾಸ್ತಿ ಕಮೆಂಟ್ಸ್ ಬರ್ತಿದ್ವು ರಿಪ್ಲೈ ಮಾಡೋಕ್ಕಾಗಲಿಲ್ಲ ತಾಯಿ ಕಾರ್ಡ್ ಬಗ್ಗೆ ವೀಡಿಯೋ ಮಾಡೋದಿದೆ ಮಕ್ಕಳು ಫುಡ್ ಬಗ್ಗೆ ವೀಡಿಯೋ ಮಾಡೋದಿದೆ ಮಕ್ಕಳು ವೆಯ್ಟ್ ಹೈಟ್ ಚಾರ್ಟ್ ಬಗ್ಗೆ ವೀಡಿಯೋ ಮಾಡೋದಿದೆ ಎಲ್ಲದನ್ನು ಆದಷ್ಟು ಬೇಗ ಮಾಡ್ತೀನಿ ಇನ್ನೂ ಕೆಲವರು ಕಮೆಂಟ್ ಮಾಡ್ತಿರ್ತಾರೆ ಮಕ್ಕಳು ರಿಲೇಟೆಡ್ ರೀಸೆಂಟ್ ವೀಡಿಯೋಸ್ಗೆ ಎಲ್ಲ ವೀಡಿಯೋಸ್ ಮಾಡಿದ್ದೀನಿ ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಕೇಳ್ಕೊತೀನಿ ಸೊ ಕಮೆಂಟ್ ಮಾಡಿ ಏನಾದರೂ ನಿಮ್ಗೆ ಇನ್ನೂ ಈ ವಿಷಯದ ಬಗ್ಗೆ ನಾನು ಏನು ಫಾಲೋ ಮಾಡ್ತೀನಿ ನನಗೆ ಸ್ವಲ್ಪ ಬೇಜಾರಾಯಿತು ಡಿಪ್ರೆಷನ್ ಆಯಿತು ವಿತೌಟ್ ಟ್ಯಾಬ್ಲೆಟ್ಸ್ ನಾನು ಏನು ಮೆಡಿಕೇಶನ್ ಈಗ ನಾಲ್ಕು ವರ್ಷದಿಂದ ಏನು ಹತ್ರ ಹತ್ರ ನಿಲ್ಲಿಸ್ತಾ ಬಂದು ನಿಲ್ಸಿದೆ ಸೊ ಈ ಟೈಮಲ್ಲಿ ನಾನು ಏನೇನು ಫಾಲೋ ಮಾಡ್ತಿರ್ತೀನಿ ಸೊ ನಾನು ಪಾಸಿಟಿವ್ ಹಂಗೆ ಅಂದ್ಬಿಟ್ಟು ನಿಲ್ಲಿಸ್ದೆ ಅಂದ್ಬಿಟ್ಟು ನನಗೆ ನನ್ನ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಬರಲೇ ಇಲ್ಲ ನನಗೆ ಕಷ್ಟವೇ ಬರಲಿಲ್ಲ ನನಗೆ ತುಂಬ ಸುಖದಲ್ಲಿದ್ದೀನಿ ಸೊ ಆ ಎಲ್ಲ ಏನಿಲ್ಲ ಅಥವಾ ಕಷ್ಟಗಳು ಬಂದ್ವಿ ಈ ಟೈಮಲ್ಲಿ ಆ ಟೈಮಿಗಿಂತ ಈ ಸಲನೇ ಜಾಸ್ತಿ ಕಷ್ಟ ನನಗೆ ಯಾಕಂದರೆ ಡಿಲ್ವರಿ ಆದಮೇಲೆ ಆ ಟೈಮಲ್ಲಿ ಹೇಳಬೇಕು ಅಂದರೆ ಸಕ್ಕ ಸಖತ್ತು ಒಂದು ರೀತಿ ಸಿಚುವೇಶನ್ಸ್ಗಳಿತ್ತು ತುಂಬಾ ಬಟ್ ಏರುಪೇರುಗಳು ಆಫ್ಟರು ಇವಾಗ ಇವಾಗ ನೋಡಿದರೆ ಅಪ್ಪ ಹೆಂಗೆ ಫೇಸ್ ಮಾಡಿದೆ ಇದನ್ನೆಲ್ಲ ನಾನು ಗ್ರೇಟ್ ಗ್ರೇಟ್ ಫೀಲ್ ಆಗ್ತೀನಿ ನಾನು ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಒಬ್ಬ ಒಬ್ಬಳು ಹೆಣ್ಮಗಳಾಗಿ ನಾನು ಇದನ್ನೆಲ್ಲ ಮೆಟ್ಟಿ ನಿಂತು ನಾನು ಬದುಕ್ತಿದ್ದೀನಿ ಅನ್ನೋದು ನನಗೆ ತುಂಬಾ ಹೆಮ್ಮೆ ಇದೆ ಮತ್ತು ನನ್ನನ್ನು ವೇಸ್ಟು ಓದಿದ್ಯಾ ಮನೇಲಿದ್ಯಾ ಅಂತೆಲ್ಲ ಯಾರು ಅಂತಿದ್ರು ಅಂಥವ್ರ ಮುಂದೆ ಎಲ್ಲ ನೀವು ನನಗೆ ಅಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಒಂದೆಲ್ಲ ಒಂದು ನಾನು ಕೂಡ ಇದರಲ್ಲಿ ಅಂತ ಒಂದು ಸ್ವಲ್ಪ ಸಂಪಾದಿಸಿ ತೋರಿಸ್ತೀನಿ ನಾನು ಎಲ್ಲರಿಗೂ ಅಂದರೆ ದುಡ್ಡಿಗೋಸ್ಕರನೇ ಬಂದಿಲ್ಲ ಯೂಟ್ಯೂಬಿಗೆ ಇಷ್ಟು ಜನ ಸಂಪಾದಿಸಿದ್ದೀನಲ್ಲ ಸೊ ನನಗೆ ನನ್ನ ವೇಸ್ಟ್ ಅಲ್ಲ ಅಂತ ಸಾಕಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ ನನಗೆ ಯಾರಂದಿದ್ರು ಓದ್ ಮನೇಲಿದ್ದಾಳೆ ಓದ್ಬಿಟ್ಟು ಮನೇಲಿ ಇದ್ದಾಳೆ ಅಂದರು ಸೊ ಅಂಥವ್ರ ಮುಂದೆ ನಾನು ಇಷ್ಟು ಮಾಡಿ ತೋರಿಸಿದಲ್ಲ ಸೊ ಗ್ರೇಟ್ ನಿಮ್ಮನ್ನು ಯಾರಾದರೂ ಕೀಳ ಕಣ್ರೆ ಯಾವತ್ತು ನಿಮ್ಮ ಬಗ್ಗೆ ತಿಂಕ್ ಮಾಡಬೇಡ್ರಿ ಬ್ಯಾಡಾಗಿ ನಿಮಗೆ ನೀವು ನಿಜವಾಗ್ಲೂ ಗ್ರೇಟ್ ಇಲ್ಲೊಂದು ಒಳ್ಳೆ ಮನಸ್ಸಿದ್ರೆ ನಮಗೆ ಭಗವಂತ ಎಲ್ಲೋದ್ರೂ ಕಾಯ್ತಾನೆ ಕಣ್ರಿ ಎಲ್ಲೋದ್ರೂ ಒಳ್ಳೇದು ಮಾಡ್ತಾನೆ ಸೊ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಏನಾದ್ರು ಇದ್ರ ಬಗ್ಗೆ ಇನ್ನೂ ಟಿಪ್ಸ್ ಬೇಕಂತ ಕೇಳಿ ಖಂಡಿತ ನೀಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ನಾನು ತಾಯಿ ಕಡ್ ಬಗ್ಗೆ ಹಾಕ್ತೀನಿ ನೀವೇನಾದ್ರು ಕಮೆಂಟ್ ಮಾಡಿದರೆ ನೀವು ಯಾವ ಕಮೆಂಟ್ ಮಾಡಿರ್ತೀರ ಅದಕ್ಕೆ ಸಂಬಂಧಿಸಿರೋ ಅಂಥ ಖಂಡಿತ ಮಾಡ್ತೀನಿ ನಮ್ಮ ಗಲಾಟೆ ಗಲಾಟೆ ಮಾಡ್ತಾಯಿದ್ದಾರೆ ಜಾಸ್ತಿ ಟೇಕ್ ತೊಗೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಒಳ್ಳೆ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಆರೋಗ್ಯ ಕಾಳಜಿ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯಾನ ಇಲ್ಲಿ ನೀಡಿ ನಿಮ್ಮ ನನ್ನ ವೀಡಿಯೋ ಸೊ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಅಲ್ ಥ್ಯಾಂಕ್ ಯು ಸೋ ಮಚ್